ಸಿದ್ದರಾಮಯ್ಯನವರಿಗೆ ಅವಹೇಳನ ಮಾಡಿದ್ರ ಮುಕುಡಪ್ಪ 20 ಕುರಿಗಳ ಮೇಲೆ ಒಂದು ಟಗರು ಎಗರಿ ಬೀಳುತ್ತೆ ಸುದ್ದಿಗೋಷ್ಠಿ ಆರಂಭಕ್ಕೂ ಮುಖಂಡರ ಪಿಸುಮಾತು ಇದು ಕುರುಬ ಸಮುದಾಯದ ಮುಖಂಡ ಮುಕುಡಪ್ಪ ಅವರು ಮಾತನಾಡಿ ಎಡವಟ್ಟು ಮಾಡ್ಕೊಂಡಿದ್ದಾರೆ ಎಲ್ಲರದ್ದು ಅಷ್ಟೇ ಕೆಲವರದ್ದು ಮಾತ್ರ ಹೊರಗಡೆ ಬರುತ್ತೆ ಕೆಲವರದ್ದು ಹೊರಗೆ ಬರಲ್ಲ ಅಷ್ಟೇ ಅಂತ ಮುಕುಡಪ್ಪ ಅವರು ಹೇಳಿದ್ದಾರೆ ಅವನು ಬುದ್ಧಿವಂತ ಮನೆವಳಗೆ ಸೇರಿಕೊಂಡು ಬಿಡ್ತಾನೆ ಅವರ ಮುಕುಡಪ್ಪ ಅವರ ಮಾತಿಗೆ ಧ್ವನಿ ಗೂಡಿಸಿದ್ದಾರೆ ಎಸ್ ಪುಟ್ಟಸ್ವಾಮಿ ಮುಕುಡಪ್ಪ ಹಾಗೂ ಪುಟ್ಟಸ್ವಾಮಿ ಸಂಭಾಷಣೆಯ ಆಡಿಯೋ ಕೂಡ ಲಭ್ಯವಾಗಿದೆ ಎಲ್ಲಂತೂ ನಮ್ಮ ಮುಂದೆ ನಮ್ಮ ಜನಾಂಗ ಮುಂದೆ ತಗಡುಗಳು ಎಲ್ಲ ಜನಾಂಗ ಮುಂದೆ ಏನಂದ್ರೆ ಎಲ್ಲರ ಮುಂದೆ ಮಾಡ್ತಾರೆ ಕಡಿಮೆ ಹುಷಾರು ನಮ್ದೊಟ್ಟೆ ನಿಮ್ದೊಟ್ಟೆ ಎಲ್ಲರಿಗೆ ಅಷ್ಟೆ ಕೆಲವು ಬರುವ ಅಂತ ಕೆಲವರು ಬಂದ್ರೆ ಅಷ್ಟೆ ಈಗ ಪರವಾಗಿಲ್ಲ ದಿನಾಂಗ ಹುಷಾರು ನಮ್ದೊಟ್ಟೆ ನಿಮ್ದೊಟ್ಟೆ ಎಲ್ಲರಿಗೆ ಅಷ್ಟೆ ಕೆಲವು ಬರುವ ಅಂತ ಕೆಲವರು ಬಂದ್ರೆ ಅಷ್ಟೆ ಈಗ ಪರವಾಗಿಲ್ಲ ದಿನಾಂಗ ಹುಷಾರು ನಮ್ದೊಟ್ಟೆ ನಿಮ್ದೊಟ್ಟೆ ಎಲ್ಲರಿಗೆ ಅಷ್ಟೆ ಕೆಲವು ಬರುವ ಅಂತ ಕೆಲವರು ಬಂದ್ರೆ ಅಷ್ಟೆ ಈಗ ಪರವಾಗಿಲ್ಲ ದಿನಾಂಗ ಹುಷಾರು ಇಬ್ರು ನಾಯಕರು ಏನೆಲ್ಲ ಮಾತಾಡಿದ್ರು ಅಂತ ನೀವೇ ಕೇಳಿಸ್ಕೊಂಡ್ರಿ. ಸಿದ್ದರಾಮಯ್ಯನವರ ವಿರುದ್ಧ ಇವರು ಮಾತನಾಡ್ತಾ ಇದ್ರು. ಸೊ ಪ್ರೆಸ್ ಮೀಟ್ ಆರಂಭ ಆಗೋದಕ್ಕಿಂತ ಮುಂಚೆ ಅವರ ಎದುರುಗಡೆನೆ ಅಲ್ಲಿ ಮೈಕ್ಗಳಿದ್ದಾವೆ, ಕ್ಯಾಮ್ರಾ ಆನ್ ಇದೆ. ಅದು ಒಂಚೂರು ಗಮನ ಕೊಡದೆ ಇವರು ಮಾತನಾಡಿದ್ದಾರೆ, ಆದರೆ ಆ ಮಾತನಾಡಿರುವಂತಹ ಕಂಪ್ಲೀಟ್ ಆಗಿರುವಂತಹ ಆಡಿಯೋ ಕ್ಯಾಚ್ ಆಗಿದೆ. ಸೊ ಅದನ್ನು ಈಗ ಸ್ಕ್ರೀನ್ ಮೇಲೆ ನೀವು ಕೂಡ ಕೇಳಿಸ್ಕೊಳ್ಬಹುದಾಗಿದೆ. ಸಿದ್ದರಾಮಯ್ಯನವರ ಬಗ್ಗೆ ಹುಷಾರು ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಮುಕುಡಪ್ಪ ಅವರು ಬೈದಿದ್ದಾರೆ, ಅದಕ್ಕೆ ಹೂಂಗಟ್ಟಿದ್ದಾರೆ ಅಲ್ಲಿರುವಂತಹ ಮತ್ತೊಬ್ಬ ನಾಯಕ ಎಸ್ ಪುಟ್ಟಸ್ವಾಮಿಯವರು. ಹಾಗಾದರೆ ಇಷ್ಟೊಂದು ಅಸಮಾಧಾನ ಸಿದ್ದರಾಮಯ್ಯನವರ ವಿರುದ್ಧ ಯಾಕೆ, ಯಾವ ವಿಷಯದ ಬಗ್ಗೆ ಇವರು ಮಾತನಾಡ್ತಾ ಇದ್ರು, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಬಯಲಾಯಿತು ಅಥವಾ ಸಿದ್ದರಾಮಯ್ಯನವರಿಗೆ ಅವಹೇಳನಕಾರಿಯಾಗಿ ಮಾತನಾಡಲಾಯಿತು ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾರೆ. ಗಣಪತಿ, ಇಬ್ರು ನಾಯಕರು ಮಾತನಾಡ್ತಾ ಇರೋದು ಸ್ಪಷ್ಟವಾಗಿ ಕೇಳಿಸುತ್ತೆ, ಇವರು ಸಿದ್ದರಾಮಯ್ಯನವರಿಗೆ ಬೈತಾ ಇರೋದು ಅಥವಾ ಅವರಿಗೆ ಅವಹೇಳನಕಾರಿಯಾಗಿ ನಿಂದಿಸ್ತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಹಾಗಾದ್ರೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಕಾನ್ವರ್ಸೇಷನ್ ಇದು? ಸ್ವಲ್ಪ ಖಂಡಿತ, ಇವತ್ತು ಅಖಿಲ ಕರ್ನಾಟಕ ರಾಜ್ಯದ ಕುರುಬ ಸಂಘದ ಒಂದು ಪ್ರಮುಖ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಇದರ ಪ್ರಮುಖ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಈಗಿರುವಂತಹ ಮಾಜಿ ಸಚಿವರಾದಂತಹ ಈಶ್ವರಪ್ಪನವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋದು ಒಂದು ಒತ್ತಾಯ ಮಾಡಬೇಕಿತ್ತು. ಜೊತೆಗೆ ಪರಿಷತ್ ಸಭಾಪತಿಯಾದಂತಹ ರಘುನಾಥ್ ಮಲ್ಕಾಪುರಿಯವರನ್ನ ಯಾವುದೇ ಕಾರಣಕ್ಕೂ ಸಭಾಪತಿ ಸ್ಥಾನದಿಂದ ಕೈ ಬಿಡಬಾರ್ದು, ಅವರು ಕುರುಬ ಸಮುದಾಯದ ನಾಯಕರು, ನೀವು ಈಗ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ, ಇಂತಹದೊಂದು ಕೆಲವೊಂದು ವಿಚಾರವನ್ನ ಇಟ್ಕೊಂಡು ಇವತ್ತು ಕುರುಬ ಸಮುದಾಯದ ನಾಯಕರಾದಂತಹ ಮುಕುಡಪ್ಪನವರು ಒಂದು ಸುದ್ದಿಗೋಷ್ಠಿಯನ್ನ ಏರ್ಪಡಿಸ್ತಾರೆ. ಆ ಸುದ್ದಿಗೋಷ್ಠಿಗೂ ಮುನ್ನ ಅಂದ್ರೆ ಆರಂಭದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಮುರುಘಾಶ್ರೀಗಳ ನಡುವೆ ಈಗ ನಡೀತಾ ಇರುವಂತಹ ಪ್ರಕರಣಗಳ ಕೇಸ್ಗಳ ವಿಚಾರ ಬಗ್ಗೆ ಇದೇ ನಾಯಕರು ಚರ್ಚೆ ಮಾಡ್ತಾರೆ. ಅಂದ್ರೆ ನೇರವಾಗಿ ಮುರುಘಾಶ್ರೀಗಳು ಎಂತವರು, ಅವರ ಅಭಿಪ್ರಾಯ ರಾಜ್ಯದ ಜನರ ಮೇಲೆ ಹೇಗಿತ್ತು, ಇಂತಹ ವಿಚಾರಗಳು ಚರ್ಚೆ ವೇಳೆ ಅದೇ ಮುಕುಡಪ್ಪರವರು ಹೇಳ್ತಾರೆ, ಯಾರು ಇಲ್ಲಿ ಸಾಚ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾ ಇರ್ಬೇಕಾದ್ರೆ, ಈಗ ಸಿದ್ದರಾಮಯ್ಯವರು ಏನಾದ್ರು ಕೂಡ ಒಳ್ಳೆಯವರ, ಸಿದ್ದರಾಮಯ್ಯವರು ಒಂದು ಸೋ ಮಗ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಕತೆಯನ್ನ ಆಡ್ತಾರೆ. ಅದಕ್ಕೆ ಪಕ್ಕದಲ್ಲಿದ್ದಂತಹ ಪುಟ್ಟಸ್ವಾಮಿಯವರು ಕೂಡ ಹೌದೌದೌದು ಅವರು ಕೂಡ ಅಂತವ್ರೆ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಮಾತಿಗೆ ಒಪ್ಪಿಗೆಯನ್ನ ಸೂಚಿಸ್ತಾರೆ. ವಿಚಾರ ಇಷ್ಟೇ ಸಭಾ, ಇಲ್ಲಿ ಸುದ್ದಿಗೋಷ್ಠಿಗೂ ಮೊದಲೇ ಆದಂತಹ ಒಂದಷ್ಟು ಮುರುಘಾಶ್ರೀಗಳ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಅಂದ್ರೆ ಮುರುಘಾಶ್ರೀಗಳು ಎಂತವ್ರು, ಹೇಗಿತ್ತು ಅವರ ಅಭಿಪ್ರಾಯ ಅನ್ನೋ ವಿಚಾರಗಳು ಚರ್ಚೆ ಮಾಡ್ಬೇಕಾದ್ರೆ ಅದನ್ನ
ಪರ್ಯಾಯ ವ್ಯಕ್ತಿಯಾಗಿ ಒಂದಷ್ಟು ವ್ಯಕ್ತಿಗಳನ್ನ ಚರ್ಚೆ ಮಾಡ್ತಾರೆ. ಈಗ ನಮ್ಮ ಸಮುದಾಯದ ಸಿದ್ದರಾಮಯ್ಯ ಅವರೇನ್ ಕಡಿಮೆನಾ, ಅವರು ಕೂಡ ಅಂತವ್ರೇನೆ, 20 ಕುರಿಗಳ ಮೇಲೆ ಒಂದು ಟಗರು ಎಗರಿ ಬೀಳುತ್ತಲ್ಲ, ಆ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗೆ ಬರುತ್ತೆ. ಈ ಚರ್ಚೆ ವೇಳೆ ಮುಕ್ಕುಡಪ್ಪನವರು ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ಸರಿನಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂತಂದ್ರೆ ಕುರುಬ ಸಮುದಾಯದ ನಾಯಕರು ಬಿಜೆಪಿಯಲ್ಲೂ ಇದ್ದಾರೆ, ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಜೆಡಿಎಸ್ ಅಲ್ಲೂ ಕೂಡ ಇದ್ದಾರೆ. ಆದ್ರೆ ವಿಶೇಷವಾಗಿ ಪ್ರಬಲ ನಾಯಕರು ಯಾರು ಅಂತ ಗುರುತು ಹಿಡಿದಾಗ ಅದರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾರೆ. ಈ ನಿಟ್ಟಿನಲ್ಲಿ ಅದೇ ಮುಖಂಡರು ಅದೇ ಪ್ರಮುಖ ನಾಯಕರನ್ನ ಈ ರೀತಿಯಾದಂತಹ ಹೇಳಿಕೆ ಅಂದ್ರೆ ಈ ರೀತಿಯಾದಂತಹ ಅವಾಚ್ಯ ಪದಗಳನ್ನ ಬಳಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಹುಟ್ಟುತ್ತೆ. ಸಭಾ ಓಕೆ, ಸಿದ್ದರಾಮಯ್ಯವರು ಈ ಸಭೆಗೆ ಭಾಗಿಯಾಗಿರ್ಲಿಲ್ವಾ? ಓಕೆ, ಧನ್ಯವಾದ ಗಣಪತಿ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.